ನಮಸ್ಕಾರ. ನಾನು ನನ್ನ ಹೆಸರು ರೂಪಾ ಗುಡಿಗಾರ ಅಂತ. ನಾನು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಸ್ಟಾಫ್ ನರ್ಸ್ ಆಗಿ ಸತತ 13 ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದೇನೆ. ನಾನು ಹೆರಿಗೆ ವಿಭಾಗದಲ್ಲಿ ಕಾರ್ಯ ಮಾಡುತ್ತೇನೆ. ಸೇವೆ ಸಲ್ಲಿಸುತ್ತಾ ಇದ್ದೇನೆ. ನಮಸ್ತೆ ಎಲ್ಲರಿಗೂ. ನಾರ್ಮಲ್ ಡೆಲಿವರಿಗೆ ಪ್ರಮುಖ ಕಾರಣ ಯಾರು ಅಂತಂದ್ರೆ ಸರ್ಕಾರಿ ಆಸ್ಪತ್ರೆ ಹೆಬ್ಬಳ್ಳಿ ಸಿಬ್ಬಂದಿ ವರ್ಗದ ಸಿಸ್ಟರ್ಸ್ ಆದಂತ ರೂಪಾ ಮೇಡಂ ಅವರು. ನಮಗೆಲ್ಲ ತಿಳಿದಿರೋ ಹಾಗೆ ಈಗಿನ ಕಾಲದಲ್ಲಿ ಸಿಜರಿನೇ ಮಾಡ್ತಾ ಇದ್ದಾರೆ. ಸಿಜರಿನದಿಂದ ಮಾಡೋದ್ರಿಂದ ಎಷ್ಟೊಂದು ಅಪಾಯಕಾರಿ ಇದೆ ಮತ್ತೆ ತಾಯಿ ಮತ್ತೆ ಮಗುವಿಗೆ ಅನ್ನೋದು ಎಲ್ಲರೂ ತಿಳಿದ ವಿಷಯ. ಸೋ ನಾರ್ಮಲ್ ಡೆಲಿವರಿಗೆ ನಾವು ಜಾಸ್ತಿ ಪ್ರಾಮುಖ್ಯತೆ ಕೊಡಬೇಕು ನಮ್ಮ ಉದ್ದೇಶ. ಇದು ನಮಗೆ ಅಹೋರಾತ್ರ ಹೇಳಿಕೊಟ್ಟಿರೋ ಪಾಠ ಇದು. ಸೋ ನಮಗೆ ನಾರ್ಮಲ್ ಡೆಲಿವರಿ ಮತ್ತೆ ಸಿಜರಿನ್ ಬಗ್ಗೆ ಯಾವ ತರ ಡಿಫರೆನ್ಸ್ ಇರುತ್ತೆ, ಅದರಿಂದ ಅನಾಹುತಗಳೇನು ಅಂತ ನಾವು ಅದನ್ನೆಲ್ಲ ಸಿಸ್ಟರ್ಸ್ ಹತ್ರ ಕೇಳೋಣ. ನಮಸ್ತೆ. ಈಗ ನಾರ್ಮಲ್ ಡೆಲಿವರಿ ಅನ್ನೋದು ಸಹಜ ಪ್ರಕ್ರಿಯೆ. ಅದು ಪ್ರತಿಯೊಬ್ಬರಿಗೂ ಅದು ಗರ್ಭಧಾರಣೆ ಆಗುತ್ತೆ, ತನ್ನಿಂದ ತಾನೇ ಡೆಲಿವರಿನೂ ಸಹಜವಾಗಿನೇ ಆಗುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಜನರು ಅದನ್ನ ಅವಸರ ಮಾಡ್ತಾ ಇದ್ದಾರೆ ತುಂಬಾ. ಯಾಕಂದ್ರೆ ದಿನ ಮುಗಿಯೋದಕ್ಕಿಂತ ಮುಂಚೆನೆ ನಮಗೆ ಇಂಥ ಡೇಟಿಗೆ ಹೀಗೆ ಆಗ್ಬೇಕು ಅಂತ ಹೇಳಿ ಮುಹೂರ್ತ ಫಿಕ್ಸ್ ಮಾಡ್ಕೊಂಡು ಆ ಟೈಮಲ್ಲಿ ಡೆಲಿವರಿ ಮಾಡಿಸ್ತಾ ಇದ್ದಾರೆ. ಮೀನ್ಸ್ ಸಿಜರಿನ್ ಮಾಡಿಸ್ತಾ ಇದ್ದಾರೆ. ಸಿಜರಿನ್ಗಳು ಹೆಚ್ಚಾಗಿರೋದ್ರಿಂದ ತಾಯಂದಿರಿಗೆ ಅದು ಮುಂದೆ ಅಪಾಯಕಾರಿ, ಹಾಗೆ ಮಕ್ಕಳು ಸಹಿತ ಮಕ್ಕಳ ಬೆಳವಣಿಗೆಯಲ್ಲಿ ಆಗಿರಬಹುದು ಅಥವಾ ಅವರ ಐಕ್ಯೂ ಲೆವೆಲ್ ಅಲ್ಲಿ ಆಗಿರಬಹುದು, ಜೀವನದಲ್ಲಿ ಮುಂದೆ ಅವರಿಗೆ ಕುಂಠಿತ ಆಗ್ತಾ ಇದೆ ಅದು. ಹೀಗಾಗಿ ಏನ್ ಮಾಡ್ಬೇಕಂದ್ರೆ ಆದಷ್ಟು ನಾರ್ಮಲ್ ಡೆಲಿವರಿಗೆ ನಾವು ಒತ್ತು ಕೊಡ್ಬೇಕಾಗಿದೆ, ಜನರಿಗೆ ತಿಳಿ ಹೇಳ್ಬೇಕಾಗಿದೆ. ನಾರ್ಮಲ್ ಡೆಲಿವರಿ ಆಗೋದ್ರಿಂದ ಮಕ್ಕಳು ತುಂಬಾ ಜಾಣರಾಗಿ ಬೆಳೀತಾರೆ, ಮುಂದೆ ಅವ್ರ ಬೆಳವಣಿಗೆನೂ ಕೂಡ ನಮ್ಮ ದೇಶಕ್ಕೆ ಒಂದು ಉಡುಗೊರೆಯಾಗಿ ಸಿಗುತ್ತೆ. ಹೀಗಾಗಿ ಆದಷ್ಟು ನಾವು ನಾರ್ಮಲ್ ಡೆಲಿವರಿಗೆ ಮನವೊಲಿಸೋದನ್ನ ಮುಂದುವರಿಸಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ನಮಸ್ತೆ ಸಿಸ್ಟರ್. ಇದುವರೆಗೆ ನೀವು ನಾರ್ಮಲ್ ಡೆಲಿವರಿ ಎಷ್ಟು ಮಾಡಿದಿರಾ ಮತ್ತೆ ಸಿಜರಿನ್ ಎಷ್ಟು ಮಾಡಿದಿರಾ ಅಂತ ಸ್ವಲ್ಪ ತಿಳಿಸ್ಕೊಡಿ. ನಮಸ್ತೆ. ಇದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಆಗಿರೋದ್ರಿಂದ ಇಲ್ಲಿ ಹೆಚ್ಚಾನೆಚ್ಚು ನಾವು 100% ಇಲ್ಲಿ ನಾರ್ಮಲ್ ಡೆಲಿವರಿಗೆ ನಾವು ಒತ್ತು ಕೊಡ್ತಾ ಇದ್ದೀವಿ. ಆಲ್ಮೋಸ್ಟ್ ನಾವು ನಾರ್ಮಲ್ ಡೆಲಿವರಿಗಳನ್ನೇ ಮಾಡ್ತಾ ಇದ್ದೀವಿ. ಓಕೆ. ಸಿಜರಿನ್ ಮತ್ತೆ ಯಾವತ್ತಾದರೂ ನೀವು ಮಾಡಿಲ್ವಾ ಸಿಜರಿನ್? ಇಲ್ಲ ಸರ್, ಇದು ನಮ್ಮ ಹಾಸ್ಪಿಟಲ್ ಅಲ್ಲಿ ಆ ತರ ಫೆಸಿಲಿಟಿ ಇಲ್ಲ. ಆ ತರ ಕಂಡೀಷನ್ ಕ್ರಿಟಿಕಲ್ ಕಂಡೀಷನ್ ಇದ್ರೂ ನಾವು ಜನರಿಗೆ ಮನವೊಲಿಸ್ತಾ ಇದ್ದೀವಿ, ಆದಷ್ಟು ನಾರ್ಮಲ್ ಡೆಲಿವರಿಗೇನೆ ಅವರಿಗೆ ಒತ್ತು ಕೊಡ್ತಾ ಇದ್ದೀವಿ. ಅಂತ ಕ್ರಿಟಿಕಲ್ ಸಂದರ್ಭದಲ್ಲಿ ಅವರನ್ನ ಮುಂದಿನ ದರ್ಜೆಗೆ ನಾವು ರೆಫರ್ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಮೇಡಮ್. ಅಹೋರಾತ್ರಿ ಗುರುಗಳಿಗೆ ಯಾವುದೇ ಅಪೇಕ್ಷೆ ಇಲ್ಲದೆ ನೀವು ಇಷ್ಟೊಂದು ಸಮಾಜ ಸೇವೆ ಮಾಡ್ತಾ ಇರೋದ್ರಿಂದ ನಮ್ಮ ಕಡೆಯಿಂದ ನಿಮಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನ ಬಯಸ್ತಾ ಇದ್ದೀವಿ. ಹಲೋ, ಏನೋ ಕತ್ತೆ ಖುಷಿ ಆಗ್ತಾ ಇದೆ. ಯಾಕೆ ಬಂಗಾರ ದೇವ್ರು, ನೀನ್ ದೇವತಾ ಮನುಷ್ಯ, ಅದಕ್ಕೆ ನಿನಗೆ ದೇವ್ರು ಏನೂ ಇಲ್ಲ ಅನ್ಲಿಲ್ಲ, ಎಲ್ಲಾ ಕೊಟ್ರು ನೋಡು. ಇನ್ನೇನ್ ಬೇಕೋ ನಿನಗೆ? ಏನು ಬೇಡ. ನಿನ್ನ ಮಕ್ಕಳಿಬ್ರು ಹುಟ್ಟು ಐಶ್ವರ್ಯವಂತರು, ಅವ್ರಿಗೆ ಎಂತ ತಾತ ಎಂತ ಮುತ್ತಾತಂದ್ರು. ದೇಶದ ಮಹಾತ್ಮ ಗಾಂಧಿಯವರ ಖಾದಿ ಉದ್ಯಮ ಮಾಡುವವರ ಮನೆಯಲ್ಲಿ ಹುಟ್ಟಿದನವನು ಅಂದ್ರೆ ಎಷ್ಟು ಗ್ರೇಟ್ ಆ ಮಕ್ಕಳು. ಆ ಹೆಣ್ಮಗು ಆಗ್ಲಿ ಆ ಗಂಡು ಮಗು ಆಗ್ಲಿ ಇಬ್ರು ದೇಶಕ್ಕೋಸ್ಕರ ಹುಟ್ಟಿದರು. ನಾರ್ಮಲ್ ಡೆಲಿವರಿ ಮಾಡಿಸಿದ್ಯಾಕತ್ತೆ ಅದಕ್ಕೆ ಹೆಂಗೆ? ಅದೆಲ್ಲ ನಿಮ್ಮ ಅನುಗ್ರಹ ಅಪ್ಪಾಜಿ, ಎಲ್ಲ ನಾರ್ಮಲ್. ಇಲ್ಲ ಅಪ್ಪಾಜಿ, ಆಕ್ಚುಲಿ ಲಾಸ್ಟ್ ಟೈಮ್ ಅವಳಿಗೆ ನಾವು ಸ್ಕ್ಯಾನಿಂಗ್ ಅಲ್ಲಿ ನೀರು ಕಡಿಮೆ ಇದೆ ಅಂದ್ರು. ನಾವು ಗರ್ಭವೃಕ್ಷದಲ್ಲಿ ಹೇಳ್ಕೊಟ್ಟಿದ್ರಲ್ಲ ಎಳ್ನೀರು ಮತ್ತೆ ಕಲ್ಸಕ್ಕೆಲ್ಲ ತಗೊಂಬಂದು ಕೊಟ್ಟಿದ್ದೆ ನಾನು ಊರಿಗೆ ಹೋದಾಗ ಅವಳಿಗೆ. ಅವಳು ಗರ್ಭವೃಕ್ಷದಲ್ಲಿ ಇದ್ದಾಳೆ, ಅವಳು ಅಬ್ಸರ್ವ್ ಮಾಡ್ತಾ ಇದ್ಲು ಏನೇನ್ ಮಾಡ್ಬೇಕು ಏನೇನಿಲ್ಲ ಅಂತ ಎಲ್ಲ ಅದರಲ್ಲಿ ನೋಡಿ ಕಲ್ತಿದ್ದ ಅಪ್ಪಾಜಿ ಅವಳು. ಗರ್ಭವೃಕ್ಷಕ್ಕೆ ನಿಜವಾಗ್ಲು ತುಂಬಾ ಧನ್ಯವಾದ ಹೇಳ್ಬೇಕಪ್ಪಾಜಿ ಎಲ್ಲರಿಗೂ. ನಾವು ಎಲ್ಲರಿಗೂ ಸ್ವೀಟ್ ಕೊಡ್ಬೇಕು ಅನಿಸ್ತಾ ಇದೆ ನನ್ಗೆ ನಿಜವಾಗ್ಲು, ತುಂಬಾ ಖುಷಿ ಆಗ್ತಾ ಇದೆ. ನನ್ಗೆ ಯಾವ ರೀತಿ ಕೃತಜ್ಞತೆ ಸಲ್ಲಿಸ್ಲಿ ನಿಮ್ಗೆ ಅಂತ ನಂಗೆ ತಿಳಿತಾನೆ ಇಲ್ಲ ಅಪ್ಪಾಜಿ. ಹೆಬ್ಬಳ್ಳಿ ಅಲ್ವಾ ಅದು? ಹಾ ಅಪ್ಪಾಜಿ, ಹೆಬ್ಬಳ್ಳಿ. ಅಪ್ಪಾಜಿ, ಹೆಬ್ಬಳ್ಳಿ ಸರ್ಕಾರಿ ಆಸ್ಪತ್ರೆ ಎಲ್ಲ ವೈದ್ಯರಿಗೂ ಅಹೋರಾತ್ರನ ಕಡೆಯಿಂದ ಗರ್ಭರಕ್ಷದ ಕಡೆಯಿಂದ ಶಿರಸ ಮನಸ ನಮಸ್ಕಾರಗಳು, ಪಾದ ಮುಟ್ಟಿ ನಮಸ್ಕರಿಸುತ್ತೇವೆ. ನೀವು ನಾರ್ಮಲ್ ಡೆಲಿವರಿ ಮಾಡಿ ಒಂದು ದೇಶದ ಹಿತ ಮೆರೆದಿದ್ದೀರಿ. ನಮ್ಮ ದೇಶದ ಜನರೇ ನಮ್ಮ ದೇಶದ ಆಸ್ತಿ, ಜನರೇ ದೇಶ. ಆ ಜನ ನಾರ್ಮಲ್ ಡೆಲಿವರಿ ಆದ್ರೆ ಒಳ್ಳೆ ಮಕ್ಕಳು ಮುಂದೆ ಬರ್ತಾರೆ. ಪರಿಪೂರ್ಣ ಮಕ್ಕಳು ಮುಂದೆ ಬಂದಾಗ ದೇಶ ಸಬಲವಾಗುತ್ತೆ. ಆದ್ರಿಂದ ಅವರಿಗೆ ನಮಸ್ಕಾರ ತಿಳಿಸು. ಮತ್ತೆ ಅವ್ರಿಗೆಲ್ಲ ಕಾಲ್ ಮುಟ್ಟಿ ನಮಸ್ಕಾರ ಮಾಡು ಅವ್ರಿಗೆ. ಓಕೆ. ಇಲ್ಲ ಅಪ್ಪಾಜಿ, ಆಕ್ಚುಲಿ ಬೆಳಿಗ್ಗೆ ಡಾಕ್ಟರ್ಸ್ ಇಲ್ಲಂತೆ, ಬರೀ ಸಿಸ್ಟರ್ಸ್ ಮಾಡಿರೋದು. ನೀವು ಹೇಳಿದಾಗೆ ಇದು ಸಹಜ, ಇದು ಇದು ನಾವು ಇದನ್ನ ತುಂಬಾ ಜಾಸ್ತಿ ಇದ್ರ ಮೇಲೆ ನಾವು ಕಾನ್ಸಂಟ್ರೇಟ್ ಮಾಡಿದಷ್ಟು ನಮ್ಗೆ ಅದು ಜಾಸ್ತಿ ಇದಾಗ್ತಾ ಇದೆ. ನೀವು ಹೇಳಿದಾಗ ಇದೆಲ್ಲ ಸಹಜ, ಇದು ನರ್ಸ್ಗಳನ್ನೆಲ್ಲ ಲೈನ್ ಆಗಿ ನಿಲ್ಸಿ
ಅವ್ರಿಗೆ ಹಣ್ಣು ಹಂಪಲು ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡಿ ಒಂದು ವಿಡಿಯೋ ಮಾಡಿ ಕಳಿಸು, ಮತ್ತೆ ಹೇಗೆ ಸಹಜ ಹೆರಿಗೆ ಆಯ್ತು ಅಂತ ಮಗು ತಾಯಿ ಸಮೇತ ಒಂದು ವಿಡಿಯೋ ಮಾಡಿ ಕಳಿಸು, ಎಲ್ಲಾ ಜನ ಕರ್ನಾಟಕದ ಜನಕ್ಕೆ ಈ ವಿಷಯ ಹಂಚಿಕೊಳ್ಳೋಣ. ಸರಿ ಅಪ್ಪಾಜಿ. ನಿನ್ನ ಮೊದಲನೇ ಮಗನ ಹೆಸರೇನು? ಅಮೋಘ್ ಅಪ್ಪಾಜಿ, ಅಮೋಘ್. ವಾವ್, ಎಷ್ಟು ಚೆನ್ನಾಗಿದೆ ಹೆಸರು. ಇಲ್ಲ, ನಾನು ಅಮೋಘ್ ಎ ಫೋರ್ ಅಹೋರಾತ್ರ ಅಮೋಘ ಆ ಇದ್ರ ಮೇಲೆನೆ ಇಟ್ಟಿದ್ದಪ್ಪಾಜಿ. ಯಾಕಂದ್ರೆ ಅದು ನಿಮ್ಮ ಅನುಗ್ರಹದಿಂದನೇ, ಅದು ನಿಮ್ಮ ಆಶೀರ್ವಾದ ನಿಜವಲು. ಇದನ್ನ ನೀವು ಒಪ್ಕೊಳ್ಳೇಬೇಕು. ಇದನ್ನ ನಾನು ಇದನ್ನ ಮಾಡಲ್ಲ, ಇದನ್ನ ನೀವು ಒಪ್ಕೊಳ್ಳೇಬೇಕು. ನೀವು ಹೇಳಿದಾಗೆ ನಾನು ಮಾಡಿದಕ್ಕೆ ಆಗಿದ್ದು. ಸೊ ಅದಕ್ಕೆ ಇದಕ್ಕೂ ನೀವೇ ಹೆಸರು ಇಡಬೇಕು. ಎದಲ್ಲೇ ಇಟ್ಬಿಡಿದ್ ನಿಮ್ಮ ಅನುಗ್ರಹದಿಂದ ಆಗಿದೆಲ್ಲ ಇದು. ಎದಲ್ಲೇ ನೀವೇನಾದ್ರು ಅಹೋರಾತ್ರ ಅಮೋಘ ನೆಕ್ಸ್ಟ್ ಇದು ನಿಮ್ದೇ ಇದಾಗ್ಬೇಕಪ್ಪ ಇದಕ್ಕೆ ನಿಜವಲು. ನಿಮ್ ಆಶೀರ್ವಾದ ಬೇಕಿದಕ್ಕೆ ನನಗೆ. ನಾನು ಏನು ಎಕ್ಸ್ಪೆಕ್ಟೇಷನ್ ಇಲ್ಲ ನನಗೆ ನಿಮ್ ಕಡೆಯಿಂದ. ನಾನು ಕೊನೆವರೆಗೂ ನಮ್ ನಿಮ್ ಜೊತೆ ಇರಬೇಕು ಅಷ್ಟೇ ನಾನು ಆಸೆ ಪಡೋದಪ್ಪ ಜಿ. ಏನೋ ಇದು ನಾರ್ಮಲ್ ಮಾಡಿಸಿ ನಮ್ಗೆ ಹೊಟ್ಟೆ ತಂಪು ಮಾಡ್ಬಿಟ್ಟೆ ನೀನು. ಇಲ್ಲ, ನಾನು ಕೂಡ ನಮ್ ಮನೆಯವ್ರಿಗೆ ನಮ್ ಮಾವನವ್ರಿಗೆ ಹೇಳಿ ಬಂದಿದ್ದೆ ಅಪ್ಪಾಜಿ. 2 ದಿನ ಆಯ್ತು ಬೆಂಗಳೂರು ಬಂದು. ಅವ್ರಿಗೆ ಹೇಳಿದ್ದೆ ಇದರಲ್ಲಿ ನಾರ್ಮಲ್ ಡೆಲಿವರಿನೇ ಆಗ್ಬೇಕು, ಡಾಕ್ಟರ್ ಏನು ನೀರು ಕಡಿಮೆ ಅದು ಇದು ಅಂದ್ರೆ ನಾನು ಅಹೋರಾತ್ರ ಕಳ್ಕೊಬೇಕಾಗತ್ತೆ ಅಂತ ಹೇಳಿ ಬಂದಿದ್ದೆ ಅಪ್ಪಾಜಿ. ನಾನು ಹೋಗ್ಲಿ, ಇನ್ನೆರಡು ದಿನ ಡೆಲಿವರಿ ಇರುವಾಗ ಯಾಕೋ ಬೆಂಗಳೂರಿಗೆ ಬಂದೆ? ಇಲ್ಲ ಅಪ್ಪಾಜಿ, ಇಲ್ಲಿ ತುಂಬಾ ಆರ್ಡರ್ಸ್ ಬರ್ತಾ ಇತ್ತು. ಮೊನ್ನೆ 1 ತಿಂಗಳಿಂದನೆ ಫೋನ್ ಮಾಡ್ತಾ ಇದ್ರು. ನಮ್ಮ ಮಾವನವರ ತಾಯಿ ತೀರೋದ್ರ ಅಪ್ಪಾಜಿ, 1 ತಿಂಗಳಿಂದನೆ ಬರ್ಬೇಕಾಗಿತ್ತು ನಾನು. ಅವ್ರ ತಾಯಿ ತೀರೋದ್ರು, ಅದೆಲ್ಲ ಕಾರ್ಯ ಮತ್ತೆಲ್ಲ ನಿಂತ್ಕೊಂಡು ಮಾಡ್ಬೇಕಾಗಿತ್ತು, ನನ್ ಕೆಲಸ ಇತ್ತು. ಅದು ಎಲ್ಲ ಮುಗಿಸ್ಬಿಟ್ಟು ಬಂದೆ ಅಪ್ಪಾಜಿ. ನಾನು ಈ ಸುಮಾರು ಆರ್ಡರ್ಸ್ ಬರ್ತಾ ಇತ್ತು, ಹಾಗೆ ಕಸ್ಟಮರ್ಸ್ ಹೋಗ್ಬಿಡ್ತಾರಲ್ಲ ಅಂತ ಅದಕ್ಕೆ ಬಂದೆ ಅಪ್ಪಾಜಿ. ಓಕೆ ಓಕೆ, ನಾನು ಹೋಗ್ತೀನಿ ಅಪ್ಪಾಜಿ, ನೆಕ್ಸ್ಟ್ ವೀಕ್ ಹೋಗ್ತೀನಿ ಅಪ್ಪಾಜಿ. ಈಗ ಒಂದ್ 2-3 ಕೆಲಸ ಇದೆ, ದೊಡ್ಡ ದೊಡ್ಡ ಆರ್ಡರ್ಸ್ ಬಂದಿದೆ ನೇಮ್ ಪ್ಲೇಟ್ ಅದು. ಅದೆಲ್ಲ ಮುಗಿಸ್ಬಿಟ್ಟು ನೆಕ್ಸ್ಟ್ ವೀಕ್ ಹೋಗ್ತೀನಿ ಅಪ್ಪಾಜಿ. ಹೋದಾಗ ನಾನು ವಿಡಿಯೋ ಮಾಡಿ ಕಳಿಸ್ತೀನಿ ಅಪ್ಪಾಜಿ. ಓಕೆ, ಹಂಗೆ ಏರಿಂದಾನೆ ಇಡ್ಬೇಕು ಅಂತ ಆಲೋಚಿಸ್ಬೇಡ. ಅದು ಆ ರೀತಿ ಏನೋ ಒಂದು ಲಿಮಿಟ್ ಹಾಕ್ಬಾರ್ದು. ಈ ಮಗು, ಮೊದಲನೇ ಮಗು ದೇಶಕ್ಕೆ ಅರ್ಪಣೆ ಮಾಡಿದ್ಯಾ ಅಮೋಘ ಅಂತಿಟ್ಟು, ಈ ಮಗುನ ದೇವ್ರಿಗೆ ಅರ್ಪಣೆ ಮಾಡು. ದೇವ್ರಿಗೆ ಏನನ್ನ ಅರ್ಪಣೆ ಮಾಡ್ತೀವಿ? ಆ ದೇವರಿಗೆ ಪ್ರಸಾದವನ್ನ ಏನಂತಿಡ್ತೀವಿ? ನೈವೇದ್ಯ ಅಂತ ಇಡ್ತೀವಲ್ವಾ, ದೇವರಿಗೆ ನೈವೇದ್ಯ ಮಾಡಿ. ಹಾಗಾಗಿ ಈ ಮಗುಗೆ ನೈವೇದ್ಯ ಅಂತ ಹೆಸರಿಡು. ಮೈ ಜುಮ್ ಅಂತ ಇದೆ ನನಗೆ, ನಿಜವಾಗ್ಲು ತುಂಬಾ ಚೆನ್ನಾಗಿದೆ ಹೆಸರು, ಇದು ತುಂಬಾ ತುಂಬಾ ಇಷ್ಟ ಆಯ್ತು ನನಗೆ. ಈ ಹೆಸರು ಪ್ರಪಂಚದಲ್ಲಿ ಯಾರು ಇಟ್ಟೇ ಇಲ್ಲ, ಇದೇ ಫಸ್ಟ್. ಒಂದು ನೀನು ದೇಶ, ಅವನು ದೇಶ, ಆ ಮಗು ದೇವ. ಮೂರು ಮಕ್ಕಳು ನಿನಗೆ, ನೀವು ಮೂರು ಜನ, ದೇಹ ದೇವ ದೇಶ ಅಲ್ವಾ? ತುಂಬಾ ಚೆನ್ನಾಗಿದೆ ಅಪ್ಪಾಜಿ, ಇದು ಮೈ ಜುಮ್ ಅಂತ ರೋಮಾಂಚನ ಆಯ್ತು ನನಗೆ. ಮೊದಲು ನೀನ್ ಮಾಡ್ಬೇಕಾಗಿರೋದು, ಆ ಸಿಸ್ಟರ್ಸ್ ಯಾರು ಡೆಲಿವರಿ ಮಾಡಿದ್ರು ಅವ್ರನ್ನ ಶ್ರದ್ಧೆಯಿಂದ ಒಂದು ಚೇರ್ ಮೇಲೆ ಕೂಡಿಸಿ, ನೀನು ಅವ್ರ ಪಾದಗಳೆರಡು ಹಿಡ್ಕೊಂಡು ನಿನ್ನ ಹಣೆ ಅವ್ರ ಪಾದಗಳಿಗೆ ಮುಟ್ಟಿಸಿ, ನನ್ನ ಮಗುನ ಕ್ಷೇಮವಾಗಿ ಇಂತಹ ವಿಕೃತ ಯುಗದಲ್ಲಿ, ಎಲ್ಲಾರು ಸಿಸೇರಿಯನ್ ಮಾಡಿ ಹೊಟ್ಟೆ ಬಗೆದು ಮಗು ತೆಗೆಯುವ ಸಮಾಜದಲ್ಲಿ ನೀವು ನಾರ್ಮಲ್ ಡೆಲಿವರಿ ಮಾಡಿಸಿ ನಮ್ಮ ಕುಟುಂಬನ ಕಾಪಾಡಿದಿರಿ. ತಾಯಿಯ ಆರೋಗ್ಯ ಹದಗೆಡುತ್ತಿತ್ತು, ಒಂದ್ ವೇಳೆ ಸಿಸೇರಿಯನ್ ಮಾಡಿದ್ರೆ ಜೀವನ ಪರ್ಯಂತ ಬೆನ್ನೋವು ಬರ್ತಾ ಇತ್ತು, ಮತ್ತೆ ಮಗು ಅನೇಕ ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಗೆ ಕಾರಣ ಆಗತ್ತೆ, 10 ವರ್ಷ ಉಚ್ಚೆ ಮಾಡ್ಕೊಳತ್ತೆ ಬೆಡ್ಡಲ್ಲಿ. ಇದನ್ನೆಲ್ಲ ತಪ್ಪಿಸಿದ್ದೀರಿ, ಅದಕ್ಕೆ ನಿಮಗೆ ನಾನು ಈ ನಮಸ್ಕಾರ ಮಾಡ್ತಾ ಇದೀನಿ ಅಂತ. ಅವ್ರಿಗೆ ಹಣ್ಣು ಹಂಪಲು ತರಿಸಿ ಎಷ್ಟು ಜನ ನರ್ಸಿದಾರೋ ಅವ್ರಿಗೆಲ್ಲ ಕೊಟ್ಟು ತೃಪ್ತಿಯಾಗಿ ಸ್ವೀಟ್ ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡಿ ನೀನು ಒಂದು ವಿಡಿಯೋ ಮಾಡಿ ಕೊಡು ನನಗೆ. ಸರಿ ಅಪ್ಪಾಜಿ, ಆಯ್ತಪ್ಪ, ನೆಕ್ಸ್ಟ್ ವೀಕ್ ಹೋಗ್ತೀನಿ ಅಪ್ಪಾಜಿ. ಆ ಸರಿ ಅಪ್ಪಾಜಿ, ಅವಾಗ ಹೋಗ್ತೀಯ ನೀನು? ನೆಕ್ಸ್ಟ್ ವೀಕ್ ಹೋಗ್ತೀನಿ ಅಪ್ಪಾಜಿ. ಯಾಕೋ ಇಮಿಡಿಯೇಟ್ಲಿ ಓಡೋ ಕತ್ತೆ, ಆದ್ರೆ ಅವರೇ ಇರ್ಲಿ, ನಾವ್ ಇದೀವಿ ಇಲ್ಲಿ, ನೀವ್ ಅಲ್ಲಿ ಕೆಲಸ ಮುಗಿಸಿ. ಯಾವ ಕೆಲ್ಸನ, ಏನ್ ಕೆಲ್ಸನ ನಿನ್ಗಿಲ್ಲಿ ಮಗುಗಿಂತ? ಇಲ್ಲ ಅಪ್ಪಾಜಿ, ಹೋಗ್ತೀನಿ ಅಪ್ಪಾಜಿ, ಬೇಗನೆ ಹೋಗ್ತೀನಿ, 2 ದಿನದಲ್ಲಿ ಹೋಗ್ತೀನಿ. ಹೋಗ್ಬಿಟ್ಟು ನಿಮ್ಗೆ ಫೋಟೋ ಎಲ್ಲಾ ಕಳಿಸ್ತೀನಿ ಅಪ್ಪಾಜಿ, ವಿಡಿಯೋ ಮಾಡಿ ಕಳಿಸ್ತೀನಿ ನಿಮ್ಗೆ. ಹೌದಾ? ಆಮೇಲೆ ಇನ್ನೊಂದ್ ವಿಷಯ ಅಪ್ಪಾಜಿ, ನಮ್ ಚಿಕ್ಕಮ್ಮ, ನಮ್ಮ ಉಮಾ ಅವ್ರ ಚಿಕ್ಕಮ್ಮನೇ ಆಸ್ಪತ್ರೆಯಲ್ಲಿ ಆಶಾ ಕಾರ್ಯಕರ್ತ ಕೆಲಸ ಮಾಡ್ತಾರೆ. ಅವರೆಲ್ಲ ಹೆಣ್ಮಕ್ಳು ಅವರೇ ಕರ್ಕೊಂಡು ಹೋಗಿದ್ರಂತೆ ಬೆಳಿಗ್ಗೆ ಎಲ್ಲ. ಅವ್ರಿಗೂ ನಾನು ತುಂಬಾ ಭಾವುಕನಾದೆ, ಅವರೆಲ್ಲ ವಿಡಿಯೋ ಕಾಲ್ ಮಾಡಿದ್ರು, ನನ್ ಜೊತೆ ಮಾತಾಡಿದ್ರು. ಇಲ್ಲ, ನಾನು ಅದನ್ನೇ ಹೇಳಿದ್ದೆ, ನಮ್ಮ ಗರ್ಭವೃಕ್ಷದಲ್ಲಿ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ಬೇಕು, ನಿಮಗೂ ಹೇಳ್ಬೇಕು ಅಂತ ಹೇಳಿದೆ ಅಪ್ಪಾಜಿ ಅವ್ರಿಗೆ. ಗರ್ಭವೃಕ್ಷಕ್ಕೂ ಹೇಳ್ಬೇಕು ಅಪ್ಪಾಜಿ, ಥ್ಯಾಂಕ್ಸ್ ಹೇಳ್ಬೇಕು ತುಂಬಾ ಅವ್ರಿಗೆಲ್ಲ. ನೀನು ಇನ್ ಮುಂದೆ ಗರ್ಭವೃಕ್ಷದಲ್ಲಿ ಗೈಡ್ ಆಗಿರು, ಗೈಡ್ ಆಗಿದ್ದು ಇನ್ ಮುಂದೆ ಗರ್ಭವೃಕ್ಷದ ನಿನ್ ನಂಬರ್ ಹೇಳು, ಗರ್ಭವೃಕ್ಷಕ್ಕೆ ಸೇರೋ ಅವರು ನಿನಗೆ ಫೋನ್ ಮಾಡ್ತಾರೆ. ಅವ್ರನ್ನ ನೀನು ಗರ್ಭವೃಕ್ಷಕ್ಕೆ ಸೇರಿಸಿ ಅವ್ರ ಮೇಲ್ವಿಚಾರಣೆ ನೋಡೋದು, ಅವ್ರಿಗೆ ಗೈಡ್ ಮಾಡೋದು ಮಾಡಿ. ಏನ್ ಹೇಳು ನಿನ್ ನಂಬರು? 9741944280. ಓಕೆ ಓಕೆ, ಒಳ್ಳೇದಾಗ್ಲಿ ಕಣ, ಧನ್ಯವಾದ. ಆಮೇಲೆ ಇನ್ನೊಂದ್ ಅಪ್ಪಾಜಿ, ನಾನು ಆಲ್ರೆಡಿ ಗರ್ಭವೃಕ್ಷಕ್ಕೆ ತುಂಬಾ ಜನ ಸೇರಿಸಿದ್ದೇನೆ ಅಪ್ಪಾಜಿ, ಅಂದ್ರೆ ಸುಮಾರು ಜನ ಕೇಳ್ತಿರ್ತಾರೆ.
ಸಕ್ಸಸ್ ಆಗಿರೋರು ನಿಮ್ದೇ ಆದ ಒಂದು ಗರ್ಭರಕ್ಷಾ ಶುರು ಮಾಡಿ ಕರ್ನಾಟಕ ಎಲ್ಲ ಇದು ಜಾಗೃತ ಆಗ್ಬೇಕು. ಎಲ್ಲದಕ್ಕೂ ಅಹೋರಾತ್ರನೇ ಬೇಕು ಅಂತೇನಿಲ್ಲ, ನೀವೆಲ್ಲ ದೊಡ್ಡ ದೊಡ್ಡ ಅಹೋರಾತ್ರ ಆಗ್ಬೇಕು. ನೀವೆಲ್ಲ ಒಳ್ಳೆಯ ಪ್ರತಿಯೊಬ್ಬರು ಮಗುವಿಂದ ಹಿಡಿದು ಎಲ್ಲರೂ ಅಹೋರಾತ್ರ ಆಗ್ಬೇಕು. ಅಹೋರಾತ್ರ ಅಂದ್ರೆ ಯಾವ ಮನುಷ್ಯನೂ ಅಲ್ಲ, ಇವನು ಯಾವನೂ ಅಲ್ಲ. ನೀವು ಮರ ರಕ್ಷಣೆ ಮಾಡೋದು, ಪ್ರಾಣಿ ರಕ್ಷಣೆ ಮಾಡೋದು, ಪಕ್ಷಿ ರಕ್ಷಣೆ ಮಾಡ, ಪ್ರತಿಯೊಬ್ಬರ ಜನ್ಮಸಿದ್ಧ ಹಕ್ಕು ಇದು. ಪ್ರತಿಯೊಬ್ಬರು ನೀವು ಹಂಗಾದಾಗ್ಲೇ ನಮ್ ಕರ್ನಾಟಕ, ನಮ್ ದೇಶ ಸಸ್ಯಶ್ಯಾಮಲ ಆಗತ್ತೆ, ಪರಮ ವೈಭವಕ್ಕೆ ಹೋಗುತ್ತೆ. ಓಕೆ ಸರಿ ಅಪ್ಪಾಜಿ, ಆಯ್ತು ಅಪ್ಪಾಜಿ, ನಿಮ್ ಆಶೀರ್ವಾದ ಈಗ ಇರಲಿ ಅಪ್ಪಾಜಿ ನನ್ ಮೇಲೆ ಯಾವಾಗ್ಲೂ. ನಾನು ಆದಷ್ಟು ನಾನು ತಿಳಿದವ್ರಿಗೆ ಎಲ್ಲರಿಗೂ ನಾನು ನಾರ್ಮಲ್ ಡೆಲಿವರಿನ ಹೇಳ್ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಮೂರ್ಖನ ಮಾತುಗಳು ಬುಕ್ಸ್ ಯಾರ್ಯಾರು ತಗೋತಾರೆ ಅವ್ರು ಆಲ್ಮೋಸ್ಟ್ ಅಲ್ಲೆಲ್ಲ ಪ್ರೆಗ್ನೆಂಟ್ ಇದ್ದವ್ರಿಗೆ ಜಾಸ್ತಿ ಹೋಗ್ತಾ ಇದೆ ಮೂರ್ಖನ ಮಾತುಗಳು. ಲಾಸ್ಟ್ ಟೈಮ್ ಮೂರ್ಖನ ಮಾತುಗಳು ಯಾಕೆ ತಗೋತಾ ಇದಾರೆ ಅಂತ ಕೇಳಿದಾಗ ನಮ್ಮ ಮಿಸ್ಸಸ್ ಪ್ರೆಗ್ನೆಂಟ್ ಇದಾರೆ ಅದಕ್ಕೆ ಕೊಡಬೇಕಾಗಿದೆ ಅಂದ್ರು. ಅದಕ್ಕೆ ನಾನು ಅವ್ರನ್ನ ಗರ್ಭರಕ್ಷಕ ಜ್ಯೋತಿ ಮೇಡಮ್ ಹೇಳ್ಬಿಟ್ಟು ಸುಮಾರು ಒಂದು 5-6 ಜನ ಸೇರಿಸಿದ್ದೇನೆ ಅಪ್ಪಾಜಿ ಗರ್ಭರಕ್ಷಕ್ಕೆ. ಓಕೆ ಓಕೆ, ಹಾ ಅಪ್ಪಾಜಿ, ಒಳ್ಳೇದಾಗ್ಲಿ. ಓಕೆ ಅಪ್ಪಾಜಿ, ಥ್ಯಾಂಕ್ ಯು ಅಪ್ಪಾಜಿ. ಧನ್ಯವಾದ. ಓಕೆ ಅಪ್ಪ, ಥ್ಯಾಂಕ್ ಯು.